ಕೋಲಾರ ಕ್ಲಾಕ್ ಟವರ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದೆ. ಕ್ಲಾಕ್ ಟವರ್ ನಲ್ಲಿ ತಲವಾರ್ ದ್ವಾರ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿಯ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕ್ಲಾಕ್ ಟವರ್ ನಲ್ಲಿ ತಲವಾರ್ ದ್ವಾರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತ ವಿವಾದ ಇದು. ದ್ವಾರ ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರುವ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಗೆ ಮುಂದಾಗಿದೆ. ಜನತಾ ದರ್ಶನದಲ್ಲಿ ಸಂಸದ ಎಸ್ ಮುನಿಸ್ವಾಮಿಗೆ ಅಪಮಾನವೆಸಗಲಾಗಿದೆ. ಕೋಲಾರದಲ್ಲಿ ಇಂದು ಸರ್ಕಾರದ ವಿರುದ್ಧ ಬಿಜೆಪಿ ಈ ವಿಚಾರಕ್ಕೆ ಪ್ರೊಟೆಸ್ಟ್ ಗೆ ಮುಂದಾಗಿದೆ. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಹೋರಾಟ. ಕಾಂಗ್ರೆಸ್ ಹಲವು ನಿರ್ಧಾರ ಬಿಜೆಪಿ ವಿರೋಧಿಯಾಗಿದೆ ಅಂತ ಪ್ರೊಟೆಸ್ಟ್ ಬಿಜೆಪಿ ಇದು. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ. ಇವತ್ತು ಮಾಜಿ ಸಿಎಂ ಸದಾನಂದ ಗೌಡ, ಸಂಸದ ತೇಜಸ್ವಿ ಸೂರ್ಯ, ಅಶ್ವಥ್ ನಾರಾಯಣ, ಸಿಟಿ ರವಿ, ಸಂಸದ ಮುನಿಸ್ವಾಮಿ ಭಾಗಿಯಾಗ್ತಾ ಇದ್ದಾರೆ. ಅಂಬೇಡ್ಕರ್ ಪ್ರತಿಮೆಯಿಂದ ಗಾಂಧಿ ಸರ್ಕಲ್ ತನಕವೂ ಕೂಡ ಧರಣಿ ನಡೆಯುತ್ತೆ. ಇನ್ನು ಪ್ರತಿಭಟನಾ ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬಿಜೆಪಿ ನಾಯಕರು ರೈತರ ವಿರುದ್ಧ ಸರಣಿ ಪ್ರಕರಣಗಳು ದಾಖಲಾಗಿವೆ. ಈ ವಿಚಾರವಾಗಿ ಬಿಜೆಪಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಸೆಪ್ಟೆಂಬರ್ 25 ನಡೆದಂತಹ ಜನತಾ ದರ್ಶನದಲ್ಲಿ ಸಂಸದ ಮುನಿಸ್ವಾಮಿಗೆ ಅವಮಾನವೆಸಗಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಟಿ ಚೆನ್ನಯ್ಯ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಐವಿಎಫ್ ಈಗ ಸುಲಭ ಇಎಂಐ, ತಿಂಗಳಿಗೆ 9,999 ರೂಪಾಯಿ ಮಾತ್ರ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಂಗಮಂದಿರದಲ್ಲಿ ಜನತಾ ದರ್ಶನ ನಡೆದಿತ್ತು. ಸೆಪ್ಟೆಂಬರ್ 28 ಕ್ಲಾಕ್ ಟವರ್ ನಲ್ಲಿ ತಲವಾರ್ ದ್ವಾರ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಿತ್ತು. ಕೋಲಾರ ಜಿಲ್ಲಾಡಳಿತ ಸ್ವಾಗತ ಕವಾ ನಿರ್ಮಿಸೋದಕ್ಕೆ ಅನುಮತಿಯನ್ನು ನೀಡಿತ್ತು. ಶ್ರೀನಿವಾಸಪುರದಲ್ಲಿ ಅರಣ್ಯ ಒತ್ತುವರಿ ವೇಳೆ ರೈತರ ಬೆಳೆಗಳನ್ನ ನಾಶ ಮಾಡಲಾಗಿತ್ತು. ಈ ಮೂರು ಪ್ರಮುಖ ವಿಚಾರಗಳನ್ನು ಇಟ್ಟುಕೊಂಡು ಬಿಜೆಪಿ ಹೋರಾಟ. ಒಂದು ರೈತರ ಬಿಜೆಪಿ ನಾಯಕರ ವಿರುದ್ಧದ ಕೇಸ್ಗಳು, ಇನ್ನೊಂದು ಕಡೆ ಮುನಿಸ್ವಾಮಿ ಅವರಿಗೆ ಮಾಡಿರುವಂತಹ ಅಪಮಾನ, ಮತ್ತು ಈ ಕ್ಲಾಕ್ ಟವರ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಕೊಟ್ಟಿರುವಂತಹ ಅನುಮತಿ. ಇದಕ್ಕೆ ಕ್ಲಾಕ್ ಟವರ್ನಲ್ಲಿ ಇದು ದ್ವಾರಕ್ಕೆ ತಲವಾರ್ ದ್ವಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈ ಮೂರು ವಿಚಾರಗಳನ್ನು ಇಟ್ಟುಕೊಂಡು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ಬೃಹತ್ ಪ್ರತಿಭಟನೆಗೆ ಮುಂದಾಗಿದೆ. ಕ್ಲಾಕ್ ಟವರ್ನಲ್ಲಿ ತಲವಾರ್ ದ್ವಾರ ನಿರ್ಮಾಣ ವಿಚಾರ, ಹಾಗೆ ಜನತಾ ದರ್ಶನದಲ್ಲಿ ಸಂಸದ ಎಸ್ ಮುನಿಸ್ವಾಮಿಗೆ ಮಾಡಿದಂತಹ ಅಪಮಾನ, ಜೊತೆಗೆ ರೈತರ ವಿರುದ್ಧ ಹಾಕಿರುವಂತಹ ಕೇಸ್ಗಳು, ಬಿಜೆಪಿ ನಾಯಕರ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಸರ್ಕಾರ ಹಾಕಿರುವಂತಹ ಕೇಸ್ಗಳು, ಕಾಂಗ್ರೆಸ್ನ ಹಲವು ನಿರ್ಧಾರಗಳಿದೆಯಲ್ಲ, ಅದು ಜನವಿರೋಧಿಯಾಗಿದೆ, ರೈತರ ವಿರೋಧಿಯಾಗಿದೆ, ಬಿಜೆಪಿ ನಾಯಕರ ವಿರೋಧಿಯಾಗಿದೆ. ಅಷ್ಟೇ ಅಲ್ಲ, ಮುನಿಸ್ವಾಮಿ ಮಾಡಿರುವಂತಹ ಅಪಮಾನ ಇದೆಯಲ್ಲ, ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿರೋದು.